ಹೆಸರು ಅರಿಣಿ ಅಂತ ತಾವರೆಕೆರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ನಾವು ಇಲ್ಲಿ ಗಂಗಪ್ಪನಹಳ್ಳಿ ಬೆಂಗಳೂರು ದಕ್ಷಿಣ ತಾಲೂಕು ಗಂಗಪ್ಪನಹಳ್ಳಿ ನವೀನ್ ಸರ್ ಅವರ ತೋಟಕ್ಕೆ ಅವರ ಒಂದು ಹಲಸಿನ ಸಸಿನ ತಂದಿದ್ವಿ ಆಕ್ಚುಲಿ ಅದು ಐಸಿಆರ್ ಇಂದ ರೆಕಗ್ನೈಸ್ ಆಗಿರೋ ತಳಿ ಶ್ರೀಹಲಸು ಅಂತ ಅವರಿಗೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ನ ಏನೋ ಎಕ್ಸ್ಪೆರಿಮೆಂಟ್ ಮಾಡೋ ಇದಿರೋದ್ರಿಂದ ಆಸೆ ಇರೋದ್ರಿಂದ ಅದಕ್ಕೋಸ್ಕರ ತಂದ್ಕೊಟ್ಟಿದೀವಿ ಇವತ್ತು ನಮ್ ಕೈಯಿಂದನೇ ಆ ಸಸಿನ ಅವರು ಏನು ನೆಡುವ ಕಾರ್ಯಕ್ರಮ ಇಟ್ಕೊಂಡು ಅದನ್ನ ಸಸಿನ ನೆಟ್ಟು ಆಮೇಲೆ ಅವ್ರ ತೋಟನೆಲ್ಲ ಫುಲ್ಲು ನೋಡಿದ್ವಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕ್ರಿಸಾಂಥಿಮಮ್ ಆಗ್ಲಿ ಅಥವಾ ಇದೆ ನೋಡಿ ಇದು ಇಳೆದೆಲ್ಲ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರ ಆಸಕ್ತಿ ತುಂಬಾ ಇದೆ ಕೃಷಿನಲ್ಲಿ ನವೀನ್ ಸರ್ಗೆ ಅವ್ರ ನೋಡಿ ನಮಗೆ ಆಕ್ಚುಲಿ ಸ್ಫೂರ್ತಿ ಬರ್ತಾ ಇದೆ ಎಷ್ಟೊಂದೆಲ್ಲ ನಾವು ಕಲಿಬೇಕು ಮಾಡಬೇಕು ಅಂತ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಆಗಿ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನು ನಾವು ಮಾಡಬೇಕಾಗಿರೋ ತುಂಬಾ ಇದೆ ಅಂತ ಸರ್ ನೋಡ್ಬಿಟ್ಟು ಅನ್ನಿಸ್ತಾ ಇದೆ ನನಗೆ ಇನ್ನ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಅಂತ ನಾನು ತಾವರೆಕೆರೆ ರೈತ ಸಂಸ್ಥೆ ಕೇಂದ್ರದಲ್ಲಿ ಸಹಾಯಕ ಕೃಷಿ ಅಧಿಕಾರಿಯಾಗಿ ಇಲ್ಲಿ ಇವತ್ತು ಬಂದಿದ್ದ ಉದ್ದೇಶ ಏನಂದ್ರೆ ಇವರು ಏನೇನು ಬೆಳೆ ಬೆಳೆದಿದ್ದಾರೆ ಇವ್ರನ್ನ ನಮ್ಮ 2021-22 ಸಾಲಿನ ಯುವ ರೈತ ಪ್ರಶಸ್ತಿಗೆ ಇವರು ಅರ್ಹರ ಇಲ್ವಾ ಅಂತ ತಿಳ್ಕೊಳಕ್ಕೆ ಅಂತ ಬಂದ್ವಿ ಆದ್ರೆ ನಿಜವಾಗ್ಲೂ ಇವರು ತುಂಬಾ ಎಲಿಜಿಬಲ್ ಇದ್ದಾರೆ ಆಮೇಲೆ ಇವರು ಕೃಷಿಯಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಟ್ಟು ವ್ಯವಸಾಯದ ಕ್ರಮಗಳನ್ನ ಪಾಲಿಸ್ಕೊಂಡು ಬೇಸಾಯ ಮಾಡ್ತಿದ್ದಾರೆ ಯಾವುದೇ ಕೆಮಿಕಲ್ಸ್ ಬಳಸದೆ ಕೇವಲ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ವ್ಯವಸಾಯ ಮಾಡ್ತಿದ್ದಾರೆ ಎಲ್ರಿಗೂ ನಮಸ್ಕಾರ ನಾನು ನವೀನ್ ಗಂಗಪ್ಪನಹಳ್ಳಿ ಈ ಒಂದು ಶುಭ ದಿನದಂದು ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹುಬ್ಳಿಯ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಾದಂತಹ ಹರಿಣಿ ಮೇಡಮ್ ಅವರು ಹಾಗೇನೆ ಸಹಾಯಕ ಅಧಿಕಾರಿಗಳಾದಂತಹ ಜ್ಯೋತಿ ಮೇಡಮ್ ಅವರು ಇವತ್ತು ನಮ್ಮ ಈ ಒಂದು ಪುಟ್ಟ ತೋಟಕ್ಕೆ ಬಂದು ನಾವು ಮಾಡಿರ್ತಕ್ಕಂಥ ಬೇಸಾಯ ಪದ್ಧತಿಯನ್ನ ಹೂ ತೋಟವನ್ನ ತೋಟವನ್ನ ತೆಂಗು ಮತ್ತೆ ಅಡಿಕೆ ಜೊತೆಗೆ ಒಂದು ನಿಂಬೆ ಎಲ್ಲವೂ ಕೂಡ ನೋಡಿ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಮತ್ತು ವೈಜ್ಞಾನಿಕವಾಗಿ ಹೇಗೆ ನಾವು ನಮ್ಮ ಕೃಷಿ ಒಂದು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು ಇಳುವರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಖುಷಿ ಆಗ್ತದೆ ಯಾಕಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ COVID-19 ನ ಹಲ 2 ಸಲ ಹಪ್ಪಳಿಸಿದೆ ರೈತರು ನಿಜವಾಗ್ಲೂ ಕೂಡ ಹತಾಶ ಆಗಿದ್ದಾರೆ ಅವರು ಬೆಳೆದಂತ ಬೆಳೆಗೆ ಇವತ್ತು ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ ಈಗ ನಾನೇ ಬಟನ್ಸ್ ಹಾಕಿದ್ದೆ ಸುಮಾರು ಒಂದ್ ಸರಿಗೆ 100 ಕೆಜಿ 80 ಕೆಜಿ ಬರ್ತಾ ಇತ್ತು 15 ರೂಪಾಯಿ ಕೆಜಿ ಹಿಂಗೆ 20 ರೂಪಾಯಿ ಕೆಜಿ ಹಿಂಗೆ ಮಾರ್ಕೆಟ್ಗೆ ಹಾಕಿದಾಯ್ತು ಇದೆಲ್ಲ ನೋಡಿದಾಗ ಕೃಷಿ ಇಲಾಖೆ ಮತ್ತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಒಂದು ಎಸಿ ರೂಮಲ್ಲಿ ಅಥವಾ ಅವರ ಅಧಿಕಾರದ ಸ್ಥಳದಲ್ಲಿ ಅಥವಾ ಆಫೀಸ್ನಲ್ಲಿ ಅಥವಾ ಕಚೇರಿನಲ್ಲಿ ಕೂತ್ಕೊಳ್ದಾನೆ ಈ ತರ ಬಂದು ಇಂಥ ಮಳೆಗಾಲದಲ್ಲೂ ಕೂಡ ರೈತರಿಗೆ ಈ ಮಳೆಯಲ್ಲಿ ನಿಂತ್ಕೊಂಡು ಇಷ್ಟೊಂದು ಸಲಹೆ ಕೊಡ್ತಾ ಇದ್ದಾರೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಖುಷಿ ಆಗುತ್ತೆ ನಮ್ಮ ತಾವರೆಕೆರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಅಧಿಕಾರಿಗಳಂತ ಹರಿಣಿ ಮೇಡಮ್ ಅವ್ರನ್ನ ಮತ್ತೆ ಜ್ಯೋತಿ ಮೇಡಮ್ ಅವ್ರನ್ನ ಸಹಾಯಕ ಅಧಿಕಾರಿಗಳಂತ ಜ್ಯೋತಿ ಮೇಡಮ್ ಅವ್ರನ್ನ ಅಧಿಕಾರಿಗಳಾಗಿ ಪಡೆದಿರುವಂತದ್ದು ನಮ್ಮೆಲ್ಲರ ರೈತರ ಒಂದು ಸದ್ಭಾಗ್ಯ ಸೌಭಾಗ್ಯ ಅಂತ ಹೇಳ್ತೀನಿ ಎಲ್ಲ ರೈತರಿಗೂ ಒಳ್ಳೇದಾಗ್ಲಿ ಮುಂದೆ ಕೃಷಿ ಇಲಾಖೆಯ ಮತ್ತೆ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಂತ ಹರಿಣಿ ಮೇಡಮ್ ಅವರ ಮತ್ತೆ ಇಲಾಖೆಯ ಒಂದು ಸವಲತ್ತುಗಳನ್ನ ಮತ್ತೆ ಮಾರ್ಗದರ್ಶನವನ್ನ ಪಡ್ಕೊಂಡು ವೈಜ್ಞಾನಿಕವಾಗಿ ಬರೀ ಬೇಸಾಯ ಮಾಡೋದಲ್ಲ ಒಂದು ಕಾಲದಲ್ಲಿ ಇತ್ತು ಬೇಸಾಯ ಅಂದ್ರೆ ಮೊಮ್ಮಕ್ಕಳೆಲ್ಲ ತಾಯ ಅಂತ ವ್ಯವಸಾಯ ಅಂತ ಬಟ್ ಇವತ್ತು ಆ ತರ ಇಲ್ಲ ತುಂಬಾ ವೈಜ್ಞಾನಿಕವಾಗಿ ಮುಂದುವರೆದಿದೆ ತುಂಬಾ ಒಳ್ಳೆ ತಳಿಗಳು ಬಂದಿದೆ ತುಂಬಾ ಒಳ್ಳೆ ಇಳುವರಿಗಳು ಬರ್ತಾ ಇದೆ ಹಾಗಾಗಿ ಯಾವ ಒಂದು ಸರ್ಕಾರಿ ನೌಕರಿಗೂ ಮೀರಿದಲ್ಲ ಅನ್ನೋ ಮಟ್ಟಿಗೆ ವ್ಯವಸಾಯ ಇವತ್ತು ಅಭಿವೃದ್ಧಿ ಆಗಬೇಕು ಅಂದ್ರೆ ಏನು ಕೃಷಿ ಇಲಾಖೆ ಸರ್ಕಾರ ಜೊತೆಗೆ ಇಂಥ ಒಂದು ಸಹಾನುಭೂತಿ ಮತ್ತೆ ವಿಶಾಲ ಮನೋಸ್ಥೈರ್ಯ ಉಳ್ಳಂತಹ ಅಧಿಕಾರಿಗಳ ಕಾರಣ ತಮಗೆ ಅಭಿನಂದನೆಗಳು ಮೇಡಮ್ ಧನ್ಯವಾದಗಳು ನಿಮಗೆ ನವೀನ್ ಅವರೇ ಕೋವಿಡ್ ಈ ತರ ಸಂಕಷ್ಟ ಕಾಲದಲ್ಲೂ ರೈತರು ಧೃತಿ ಕೆಡದೆ ಹತಾಶರಾಗದೆ ಇರಬೇಕು ಹಾಗೂ ನಿಮ್ಮ ನೆರವಿಗೆ ರೈತರ ನೆರವಿಗೆ ಸದಾ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳು ನೆರವಿಗೆ ಇರ್ತೀವಿ ಅಂತ ಹಾರೈಸ್ತಾ ರೈತರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ದೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ
ಕೊಡೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದರು ಗೆಮ್ಮುಟಗಳು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿ ಗದ್ದರು ಗೆಮ್ಮುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿಟ್ಟುಳುವುದ ನವ ಬಿಡುವುದೇ ಇಲ್ಲ ತುಳುವುದ ನವ ಬಿಡುವುದಿಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನಿಲ್ಲುವನು ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವ ಘಾಷಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಉಳುವ ಯೋಗಿಯ ಪಿಎನ್ಡಿಎಂ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.